हाय एवरीवन माय सेल्फ अरुणा असिस्टेंट प्रोफेसर इवत नानु कृषि मसूदे के संबंध पट्टंता विषय हेकोड़ता ना वीडियो स्टार्ट मुंचे नहीं चानल सब्सक्राइब आगे अंतर सब्सक्राइब मी जो पकदली बेल आइकन क्ली रीति नान वीडियो हाक नोटिफिकेशन बंद सो इन क्लासस् बेगे कमेंटी सो क्लास बैंक इन डाउट्स अदू सह कमेंटी क्लासस् बेक अरे अदू कमेंटी ओके नान हेकोड़ता कृषि मसूदे संबंध पट्टंता विषय सो रीसेंटली केल्ता इद्दारे रैतरु ई ओंदु कृषि मसूदेगळिगे संबंधपट्टंते सरकारद विरुद्ध प्रोटेस्ट अन्नु माड्ता इद्दारे सो याके माड्ता इद्दारे अन्नोदक्के संबंधपट्टंते निमगे तिळिसिकोडबेकु अन्नो उद्देशद ओंदु वीडियो इदागिरुत्ते सो फास्टली ಈ ಒಂದು ವಿಡಿಯೋ ನಾವು ಅಂದ್ರೆ ಮಸೂದೆಗಳ ಬಗ್ಗೆ ತಿಳ್ಕೊಬೇಕು ಅಂತ ಅಂದಾಗ ಇವುಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ ಎಂಎಸ್ಪಿ ಅಂದ್ರೆ ಏನು ಎಪಿಎಂಸಿ ಅಂದ್ರೆ ಏನು ಎಫ್ಸಿಐ ಅಂದ್ರೆ ಏನು ಸಿಎಸಿಪಿ ಅಂತಂದ್ರೆ ಏನು ಸೋ ರಾಜ್ಯ ಸರ್ಕಾರಗಳು ಯಾಕೆ ವಿರೋಧ ಮಾಡ್ತಿದೆ ಪಂಜಾಬ್ ಹರಿಯಾಣ ಜಾಸ್ತಿ ಹಾಕಿದ್ರೆ ಇನ್ವಾಲ್ವ್ ಆಗಿದೆ ಇದನ್ನ ತಿಳ್ಕೊಬೇಕಾಗುತ್ತೆ ಎಂಎಸ್ಪಿ ಅಂತಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಮಿನಿಮಮ್ ಸಪೋರ್ಟ್ ಪ್ರೈಸ್ ಇದು ಕೇಂದ್ರ ಸರ್ಕಾರ ಮಾಡುವಂತದ್ದು ಘೋಷಣೆ ಮಾಡುವಂತದ್ದು ಎಂಎಸ್ಪಿ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂದ್ರೆ ಒಬ್ಬ ರೈತ ಒಂದು ಸರಕನ್ನ ಉತ್ಪಾದನೆ ಮಾಡಕ್ಕಿಂತ ಮುಂಚೆನೇ ಸರ್ಕಾರ ಏನು ಮಾಡುತ್ತೆ ಅಂತಂದ್ರೆ ಇಂತಹ ಸರಕುಗಳಿಗೆ ಇಷ್ಟೇಷ್ಟು ಬೆಲೆಯನ್ನ ಕೊಟ್ಟು ನಾನು ಕೊಂಡುಕೊಳ್ಳುತ್ತೀನಿ ಅಂತ ಹೇಳಿ ಭರವಸೆ ಕೊಡುವಂತ ಒಂದು ಬೆಲೆ ಅದನ್ನ ಎಂಎಸ್ಪಿ ಅಂತ ಹೇಳಿ ಕರೀತೀವಿ ಸೊ ಇದರಿಂದ ರೈತರಿಗೆ ಏನು ಅನುಕೂಲ ಅಂತಂದ್ರೆ ಸರ್ಕಾರ ಒಂದಸಲಿ ಎಂಎಸ್ಪಿ ಅನ್ನು ಘೋಷಣೆ ಮಾಡಿದ ಮೇಲೆ ಅವುಗಳನ್ನು ನೋಡಿಕೊಂಡು ಯಾವ ಸರಕನ್ನ ಉತ್ಪಾದನೆ ಮಾಡಿದ್ರೆ ತನಗೆ ಲಾಭ ಸಿಗುತ್ತೆ ಅಂತ ನೋಡಿಕೊಂಡು ರೈತ ಉತ್ಪಾದನೆಯನ್ನ ಮಾಡುತ್ತಾನೆ ಸೊ ಎಂಎಸ್ಪಿ ಇಂದ ಏನಾಗುತ್ತೆ ಅಂದ್ರೆ ರೈತರಿಗೆ ಒಂದು ರೀತಿ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಅಂದ್ರೆ ಏನು ಬೆಳೆನ ಬೆಳಿಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರೊಟೆಕ್ಷನ್ ಅನ್ನೋದು ಸಿಗುತ್ತೆ ಸೊ ಸೆಕೆಂಡ್ ಒನ್ ಎಪಿಎಂಸಿ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ನೋಡಿ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್ ಮಾರ್ಕೆಟಿಂಗ್ ಕಮಿಟಿ ಸೊ ಇದೊಂದು ಮಾರ್ಕೆಟ್ ಸಿಸ್ಟಮ್ 2003 ರಲ್ಲಿ ಸರ್ಕಾರ ಅನ್ನೋದು ಜಾರಿ ಮಾಡಿದೆ ಪ್ರತಿಯೊಂದು ಹೋಬಳಿ ಮಟ್ಟ ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ಎಪಿಎಂಸಿ ಗಳು ಇರುತ್ತೆ ಇಲ್ಲಿ ಏನು ಮಾಡ್ತಾರೆ ಅಂತಂದ್ರೆ ರೈತರು ತಮ್ಮ ಸರಕುಗಳನ್ನು ತಗೊಂಡು ಹೋಗಿ ಅಂದ್ರೆ ಅಗ್ರಿಕಲ್ಚರ್ ಸರಕುಗಳನ್ನು ತಗೊಂಡು ಹೋಗಿ ಅಲ್ಲಿ ಮಾರಾಟವನ್ನ ಮಾಡಬಹುದು ಸೊ ಇದು ಇರುವಂತ ಸಿಸ್ಟಮ್ ಈ ಎಪಿಎಂಸಿ ಗಳು ಇರೋದ್ರಿಂದ ಏನಂತಂದ್ರೆ ಅಲ್ಲಿ ಎಂಎಸ್ಪಿ ಬೆಲೆಗೆ ತಕ್ಕಂತೆ ರೈತರು ಎಂಎಸ್ಪಿ ಆಧಾರದ ಮೇಲೆ ಬೆಳೆಗಳನ್ನು ಒಂದು ಸರಕುಗಳನ್ನು ಮಾರಾಟ ಮಾಡಬಹುದು ಎಪಿಎಂಸಿ ಅಲ್ಲಿ ಅದಾದ್ಮೇಲೆ ಎಫ್ಸಿಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾವನ್ನ ನಾವು 1965 ಅಲ್ಲಿ ಸ್ಥಾಪನೆ ಮಾಡ್ತೀವಿ ಇನ್ನೊಂದು ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸ್ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ ಅಂಡ್ ಪ್ರೈಸ್ ಇದನ್ನ ಬಗ್ಗೆ ತಿಳ್ಕೊಬೇಕು ಇದೊಂದು ಸಂಸ್ಥೆ 1965 ಇದ್ರೂ ಸಹ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ ಸೊ ಈ ಸಿಎಸಿಪಿ ಇದೆ ಇದು ಮಿನಿಮಮ್ ಪ್ರೈಸ್ ಅನ್ನು ಆಕ್ಚುಲಿ ಘೋಷಣೆ ಮಾಡುವಂಥದ್ದು ಸಿಎಸಿಪಿ ಅನ್ನೋದು ಎಂಎಸ್ಪಿ ಅನ್ನು ಘೋಷಣೆ ಮಾಡುತ್ತೆ ಪ್ರತಿ ವರ್ಷ ವರ್ಷದಲ್ಲಿ ಎರಡು ಬಾರಿ ಘೋಷಣೆಯನ್ನು ಮಾಡುತ್ತೆ ಸೊ ಯಾವಾಗ ಖಾರೀಫ್ ಬೆಳೆ ಮತ್ತು ರಾಬಿ ಬೆಳೆಯ ಸಮಯದಲ್ಲಿ ಸೊ ಇದು ಘೋಷಣೆ ಮಾಡಿ ಆದ್ಮೇಲೆ ಆ ಸರಕುಗಳನ್ನು ಕೊಂಡುಕೊಳ್ಳೋರು ಯಾರು ಅಂತಂದರೆ ಎಫ್ಸಿಐ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅನ್ನೋದು ಕೊಂಡುಕೊಳ್ಳುತ್ತೆ ಇದು ನೆನ್ಪಿಟ್ಕೊಳ್ಳಿ ಸಿಎಸಿಪಿ ಅನ್ನೋದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ ಎಫ್ಸಿಐ ಅನ್ನೋದು ಆ ಸರಕುಗಳನ್ನು ಕೊಂಡುಕೊಳ್ಳುತ್ತೆ ಇದು ನಮ್ಮ ದೇಶದಲ್ಲಿರುವಂತಹ ಫುಡ್ ವಿಷಯಕ್ಕೆ ಸಂಬಂಧಪಟ್ಟಂಥ ಫುಡ್ ಗ್ರೇನ್ಸ್ಗೆ ಸಂಬಂಧಪಟ್ಟಂಥ ಒಂದು ವಿಚಾರಗಳು ಸೊ ರಾಜ್ಯ ಸರ್ಕಾರಗಳು ಯಾಕೆ ವಿರೋಧ ಮಾಡ್ತಾ ಇದೆ ಸೊ ಇದನ್ನು ನೀವು ತಿಳ್ಕೊಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಧಿಕಾರಗಳ ಹಂಚಿಕೆಗೆ ಸಂಬಂಧಪಟ್ಟಂತೆ ಮೂರು ಪಟ್ಟಿಗಳನ್ನು ಮಾಡಿದೀವಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಮತ್ತೊಂದು ಸಮವರ್ತಿ ಪಟ್ಟಿ ಕೇಂದ್ರ ಪಟ್ಟಿಯಲ್ಲಿ ಏನು ಇರುತ್ತೆ ಅಂತಂದ್ರೆ ಕೇಂದ್ರ ಸರ್ಕಾರ ಯಾವ ವಿಚಾರಗಳ ಮೇಲೆ ಕಾನೂನನ್ನ ಮಾಡಬಹುದು ಯಾವ ವಿಚಾರಗಳ ಮೇಲೆ ಅದಕ್ಕೆ ಅಧಿಕಾರ ಇದೆ ಅಂತ ಹೇಳಿ ಕೇಂದ್ರ ಪಟ್ಟಿಯಲ್ಲಿ ವಿಚಾರಗಳನ್ನು ಹಾಕಿರುತ್ತೆ ನಮೂದನೆ ಮಾಡಿರ್ತಾರೆ ಸೊ ಅದಾದ್ರೆ ರಾಜ್ಯ ಪಟ್ಟಿ ಅಂತ ಅಂದ್ರೆ ರಾಜ್ಯ ಸರ್ಕಾರ ಯಾವ ಒಂದು ವಿಷಯಗಳ ಮೇಲೆ ಕಾನೂನನ್ನ ಮಾಡಬೇಕು ಅದರ ಅಧಿಕಾರ ವ್ಯಾಪ್ತಿ ಎಷ್ಟು ಅಂತ ಹೇಳಿ ರಾಜ್ಯ ಪಟ್ಟಿಯಲ್ಲಿ ಇರುತ್ತೆ ಸಮವರ್ತಿ ಪಟ್ಟಿ ಅಂತಂದ್ರೆ ಇಲ್ಲಿ ರಾಜ್ಯ ಸರ್ಕಾರನೂ ಕಾನೂನು ಮಾಡಬಹುದು ಕೇಂದ್ರ ಸರ್ಕಾರನೂ ಕಾನೂನು ಮಾಡಬಹುದು ಒಂದು ವೇಳೆ ಒಂದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರನೂ ಮಾಡಿ ರಾಜ್ಯ ಸರ್ಕಾರನೂ ಕಾನೂನು ಮಾಡಿದ್ರೆ ಕೇಂದ್ರ ಸರ್ಕಾರದ ಕಾನೂನು ಸುಪೀರಿಯಾರಿಟಿಯನ್ನು ಹೊಂದುತ್ತೆ ಸೊ ಇಲ್ಲಿ ಯಾಕೆ ಇದನ್ನು ಹೇಳಿದೆ ಅಂತಂದ್ರೆ ಬಿಕಾಸ್ ಅಗ್ರಿಕಲ್ಚರ್ ಅನ್ನೋದು ರಾಜ್ಯ ಪಟ್ಟಿಗೆ ಸಂಬಂಧಪಟ್ಟಂತ ಒಂದು ವಿಚಾರ ಕೃಷಿ ಅನ್ನೋದು ರಾಜ್ಯ ಪಟ್ಟಿಯ ವಿಷಯ ಆದ್ರೆ ಕೇಂದ್ರ ಪಟ್ಟಿ ಇದರ ಮೇಲೆ ಅಂದ್ರೆ ಕಾನೂನನ್ನ ಮಾಡಿದೆ ಅಂತ ಹೇಳಿ ರಾಜ್ಯ ಸರ್ಕಾರಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಯಾಕೆ ಅಂದ್ರೆ ಅವರ ಅಧಿಕಾರವನ್ನ ಕೇಂದ್ರ ಸರ್ಕಾರ ಚಲಾಯಿಸ್ತಿದೆ ಅಂತ ಹೇಳಿ ಹೇಳಲಾಗಿದೆ ಆದ್ರೆ ಕೇಂದ್ರ ಸರ್ಕಾರ ಏನ್ ಹೇಳ್ತಾ ಇದೆ ಅಂತಂದ್ರೆ ನಾವು ಸಮವರ್ತಿ ಪಟ್ಟಿಯ
ट्रेड एंड कॉमर्स इन फुड आइटम्स ट्रेड एंड कॉमर्स इन फुड आइटम्स अन्नो विषय समवर्ती पट्टियल इदे आ समवर्ती पट्टिय आधारद मेले नावु कानूनन्न माडिदीवि अंत हेळि केंद्र सरकार हेळ्ता इदे सो हागागि राज्य मत्तु केंद्र सरकारगळल्लि बिक्कट्टु अन्नोदु उंटाग्ता इदे इत्तीचिनल्लि अदाद मेले पंजाब मत्तु हरियाणा याके इदरल्लि हेच्चिन इन्वॉल्व अन्न आगिदे अंतंद्रे पंजाब मत्तु हरियाणादल्लि APMC मत्तु MSP अन्नोदु तुंबा व्यवस्थितवागि नडेयता इदे APMC मार्केट ಅನ್ನೋದು ಈ ಒಂದು ಹರಿಯಾಣ ಪಂಜಾಬ್ ಅಲ್ಲಿ ತುಂಬಾ ವ್ಯವಸ್ಥಿತವಾಗಿ ನಡೆಯುತ್ತಿದ್ದು ರೈತರು ಲಾಭಗಳನ್ನು ಪಡೆಯುತ್ತಾ ಇದ್ದಾರೆ ಸೋ ಆಲ್ರೆಡಿ ಚೆನ್ನಾಗಿರುವಂತ ಸಿಸ್ಟಮ್ ಅನ್ನ ಯಾಕೆ ನೀವು ಕನ್ಫ್ಯೂಸ್ ಮಾಡ್ತೀರಾ ಅಂತ ಹೇಳಿ ಅಲ್ಲಿನ ರೈತರು ಹೆಚ್ಚಿನ ಹೋರಾಟವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ FCI ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಗೊಳ್ಳುವಂತ ಪರ್ಚೇಸ್ ಮಾಡುವಂತ ಫುಡ್ ಅಲ್ಲಿ ಶೇಕಡಾ 60ರಷ್ಟು ಫುಡ್ ಗ್ರೇನ್ಸ್ ಅನ್ನೋದು ಇಲ್ಲೇ ಬರುತ್ತೆ ಪಂಜಾಬ್ ಮತ್ತು ಹರಿಯಾಣದಲ್ಲೇ ನಾನೇ ತಗೊಳ್ತಾ ಇದ್ದಾರೆ ಅತಿ ಹೆಚ್ಚಿನ MSP ಅನ್ನು ಪಡೀತಾ ಇರೋದು ಅಮೌಂಟ್ ಅನ್ನು ಪಡೀತಿರೋದು ಯಾರು ಅಂತ ಅಂದ್ರೆ ಪಂಜಾಬ್ ಮತ್ತು ಹರಿಯಾಣ ಸೋ ಹಾಗಾಗಿ ಅವೆರಡು ರಾಜ್ಯಗಳ ಜನರು ಹೆಚ್ಚಿನ ಒಂದು ಹೋರಾಟದಲ್ಲಿ ಭಾಗವಹಿಸುತ್ತಾ ಇದ್ದಾರೆ ಸೋ ಹಾಗಾಗಿ ಇಷ್ಟು ಅಂಶಗಳನ್ನು ನಾವು ತಿಳ್ಕೊಂಡ್ರೆ ಇವಾಗ ನಾವು ಮಸೂದೆಗಳನ್ನು ತಿಳ್ಕೊಳ್ಳೋಣ The farmers produce trade and commerce protection and facilitation bill 2020 ರೈತರ ಉತ್ಪಾದನೆ ವ್ಯಾಪಾರ ಮತ್ತು ವಾಣಿಜ್ಯ ಪ್ರಚಾರ ಮತ್ತು ಸೌಲಭ್ಯ ಮಸೂದೆ 2020 ಅಂತ ಹೇಳಿ ಇದು ಕೃಷಿ ಮಸೂದೆಗಳಲ್ಲಿ ಫಸ್ಟ್ ಮಸೂದೆ ಈ ಮಸೂದೆ ಏನು ಹೇಳುತ್ತೆ ಅಂತಂದ್ರೆ ಒಬ್ಬ ರೈತ ತಾನು ಬೆಳೆದಂತಹ ಸರಕುಗಳನ್ನ ಎಲ್ಲಾದರೂ ಯಾರಿಗಾದರೂ ಮಾರಾಟ ಮಾಡಬಹುದು ಅಂತ ಹೇಳಿ ಈ ಒಂದು ಮಸೂದೆ ಹೇಳುತ್ತೆ ಅಂದ್ರೆ ರೈತನಿಗೆ ಸಂಪೂರ್ಣವಾದ ಒಂದು ಸ್ವಾತಂತ್ರ್ಯವನ್ನ ಈ ಒಂದು ಮಸೂದೆ ಕೊಟ್ಟಿದೆ ಸೋ ಈ ಹಿಂದೆ ಏನಿತ್ತು ಅಂದ್ರೆ ಈ ಮಸೂದೆ ಹಿಂದೆ ಏನಿತ್ತು ಅಂತಂದ್ರೆ ಒಬ್ಬ ರೈತ ತಾನು ಒಂದು ಸರಕನ್ನ ಒಂದು ಉತ್ಪನ್ನವನ್ನ ಉತ್ಪಾದನೆ ಮಾಡಿದ ಅಂತಂದ್ರೆ ತಾನು ತನ್ನ ಸ್ವಂತ ಖರ್ಚಿನಲ್ಲಿ ಸಾರಿಗೆ ವ್ಯವಸ್ಥೆನ ಮಾಡಿಕೊಂಡು APMC ಯಾರ್ಡ್ಗೆ ಅಥವಾ ಮಂಡಿಗಳಿಗೆ ಹೋಗಿ ಅಲ್ಲಿ ಮಾರಾಟವನ್ನ ಮಾಡಬೇಕಾಗಿತ್ತು ಅಲ್ಲಿರುವಂತ ಮಧ್ಯವರ್ತಿಗಳು ಅವರನ್ನ ಸರಕುಗಳನ್ನ ಕೊಂಡುಕೊಂತಾ ಇದ್ರು ಈಗ ಒಂದು ಸರಕಿನ ಬೆಲೆ ಒಂದು 20 ರೂಪಾಯಿ ಇದೆ ಅಂತ ಅಂದ್ರೆ ರೈತ ಮಾರಾಟ ಮಾಡಬೇಕು 20 ರೂಪಾಯಿಗೆ ಅಂತ ಹೋಗಿರ್ತಾನೆ ಅಂತ ಅನ್ಕೊಳ್ಳಿ ಆದ್ರೆ ಮಧ್ಯವರ್ತಿಗಳು 15 ರೂಪಾಯಿಗೆ ಅದನ್ನ ಕೊಂಡುಕೊಬಹುದು ಕೊಂಡುಕೊಂಡು ಆ ಮಧ್ಯವರ್ತಿಗಳು ನಂತರ ವ್ಯಾಪಾರಿಗಳಿಗೆ 20 ರೂಪಾಯಿ ಮಾರಾಟ ಮಾಡಬಹುದು ಅಂದ್ರೆ 5 ರೂಪೀಸ್ ಆಫ್ ಲಾಭ ಅನ್ನೋದು ಒಬ್ಬ ಮಧ್ಯವರ್ತಿಗೆ ಸಿಗುವಂತದ್ದು ರೈತನು ನಷ್ಟವನ್ನ ಅನುಭವಿಸಬೇಕಾಗುತ್ತೆ ಅದರ ಜೊತೆಗೆ ಮಾರ್ಕೆಟ್ ಆಡ್ ಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರುವಂತ ಫೀಸಸ್ ಅನ್ನು ಕಟ್ಟಬೇಕಾಗುತ್ತೆ ಆ ಲೆವಿಯನ್ನು ಕಟ್ಟಬೇಕಾಗುತ್ತೆ ಸೋ ಹಾಗಾಗಿ ಅದು ಸಹ ರೈತನಿಗೆ ಬರ್ಡನ್ ಅನ್ನೋದು ಆಗ್ತಾ ಇತ್ತು ಹಾಗಾಗಿ ಇಲ್ಲಿ ಮಧ್ಯವರ್ತಿಗಳ ಹಾವಳಿಯನ್ನ ಕಡಿಮೆ ಮಾಡಬೇಕು ಅದರ ಜೊತೆಗೆ ರೈತರನ್ನ ನೇರವಾಗಿ ವ್ಯಾಪಾರಿಗಳೊಂದಿಗೆ ವ್ಯಾಪಾರವನ್ನ ಮಾಡುವಂತ ರೀತಿ ಮಾಡಬೇಕು ಇವರು ಒಂದು ರೈತರು ಬೆಳೆದಂತ ಬೆಳೆ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಬೇಕು ವಿಶ್ವಮಟ್ಟದಲ್ಲಿ ಮಾರ್ಕೆಟ್ ಅನ್ನು ಅದನ್ನ ಬೆಳಿಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಒಂದು ಯೋಜನೆ ಈ ಒಂದು ಪಾಲಿಸಿನ ಮಾಡಿದೀವಿ ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ ಹಿಂದೆ ಇದ್ದಂತ ಮಧ್ಯವರ್ತಿ ಹಾವಳಿಗಳಿಂದ ಏನಾಗ್ತಿದ್ರು ರೈತರು ಶೋಷಣೆಗೆ ಒಳಗಾಗ್ತಾ ಇದ್ರು ಲೆವಿಗಳನ್ನ ಕಟ್ಟಬೇಕಾಗಿತ್ತು ತಮ್ಮದಾದ ಸಾರಿಗೆ ವ್ಯವಸ್ಥೆನ ಹಾಕೊಂಡು ಅವರು ಹೋಗಬೇಕಾಗಿತ್ತು ಆ ಒಂದು ಪ್ಲೇಸಿಗೆ ಇಲ್ಲಿ ಏನಾಗ್ತಿದೆ ಇವಾಗ ಈ ರೀತಿ ಮಾಡೋದ್ರಿಂದ ರೈತ ಯಾರಿಗಾದರೂ ಮಾರಾಟ ಮಾಡಬಹುದು ಅದರ ಜೊತೆಗೆ ಆನ್ಲೈನ್ ಮಾರಾಟವನ್ನು ಸಹ ಆನ್ಲೈನ್ ಟ್ರೇಡ್ ಅನ್ನು ಸಹ ರೈತರು ಮಾಡಬಹುದು ಅಂತ ಹೇಳಿ ಮಸೂದೆ ಹೇಳುತ್ತೆ ಸೋ ಅದರ ಜೊತೆ ಆನ್ಲೈನ್ ಟ್ರೇಡ್ ನ ಜೊತೆಗೆ ಒಂದು ರೈತ ಸಂಘಗಳನ್ನ ಮಾಡ್ಕೋಬಹುದು ರೈತರು ರೈತ ಸಂಘಗಳನ್ನ ಮಾಡ್ಕೊಂಡು ಅದರ ಮೂಲಕನೇ ಸಹಕಾರಿ ಬೇಸಾಯನ ಮಾಡಿ ಆ ಮೂಲಕನೇ ತಮ್ಮ ಸರಕುಗಳ ಸೇವೆಗಳನ್ನ ಸರಕುಗಳನ್ನ ಒಂದು ಚೌಕಾಶಿ ಬೆಲೆನ ಹೆಚ್ಚು ಮಾಡ್ಕೋಬಹುದು ಅದರ ಜೊತೆಗೆ ಹೆಚ್ಚು ಲಾಭವನ್ನ ಗಳಿಸಬಹುದು ಅಂತ ಹೇಳಿ ಈ ಒಂದು ಮಸೂದೆ ಹೇಳುತ್ತೆ ಸೋ ಇಲ್ಲಿ ಏನಂತಂದ್ರೆ ಪ್ರಶ್ನೆ ರೈತರು ಯಾಕೆ ಈ ಒಂದು ಮಸೂದೆಗೆ ಅವರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ MSP ಅನ್ನೋದು ನಿಂತು ಹೋಗ್ಬಿಡುತ್ತಾ ಅಂತ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದು ನಿಂತು ಹೋಗ್ಬಿಡುತ್ತಾ ಅಂತ ಅಂದ್ರೆ ಕ್ಲೋಸ್ ನಿಲ್ಲಿಸ್ಬಿಡ್ತಾರ ಸರ್ಕಾರ ಅನ್ನೋ ಭಯ ಅದಕ್ಕೆ ಇದೆ ಇನ್ನೊಂದು ಏನಂದ್ರೆ APMCಗಳು ಕ್ಲೋಸ್ ಆಗ್ಬಿಡುತ್ತವೆ ಇವಾಗ ನಾವು ಯಾರಿಗಾದರೂ ಮಾರಾಟ ಮಾಡಬೇಕು ಅಂತಂದಾಗ ರೈತರು ಬೇರೆವರು ಮಾರಾಟ ಮಾಡ್ತಾರೆ APMCಗೆ ತರೋದಿಲ್ಲ APMCಗೆ ತರಲಿಲ್ಲ ಅಂತಂದ್ರೆ ಇಂಡೈರೆಕ್ಟ್ಲಿ ಏನಾಗುತ್ತೆ APMCಗಳು ಕ್ಲೋಸ್ ಆಗ್ಬಿಡುತ್ತವೆ ಅದರ ಜೊತೆಗೆ MSP ಅನ್ನೋದು ರೈತರು ಒಂದು ಭರವಸೆಯನ್ನ ಕೊಡ್ತಾ ಇತ್ತು ಹೌದಾ ಆ ಭರವಸೆಯಲ್ಲಿ ನಿಂತು ಹೋಗ್ಬಿಡುತ್ತೋ ಅಂತ ಹೇಳಿ ಭಯ ಒಂದು ವೇಳೆ ಯಾರು ಈ ಸರಕುಗಳನ್ನ ಕೊಂಡುಕೊಳ್ಳಿಲ್ಲ ಅಂತಂದ್ರೆ ಪ್ರೈವೇಟ್ ಪೀಪಲ್ ಕೊಂಡುಕೊಳ್ಳಿಲ್ಲ APMCಗಳು ಸಹ ಮುಚ್ಚೋಗಿವೆ ಅಂತಂದಾಗ ರೈತರು ಆತ್ಮಹತ್ಯೆಗಳು ಹೆಚ್ಚಾಗ್ತವೆ ಅನ್ನೋದು ಸಹ ಒಂದು ಮಾತು ಎಲ್ಲೆಡೆ ಕೇಳಿ ಬರ್ತಿರುವಂತದ್ರ ನಾವು ನೋಡಬಹುದು ಸೋ ಅದಕ್ಕೆ ಸರ್ಕಾರ ಏನು ಹೇಳ್ತಿದೆ MSP ಅನ್ನೋದು ಸಹ ಮುಂದುವರಿಯುತ್ತೆ ಈ ಹಿಂದೆ ಅದೊಂದು ಕಾನೂನು ಆಗಿರಲಿಲ್ಲ ಅದೊಂದು ಪಾಲಿಸಿ ಆಗಿತ್ತು ಅದೇ ರೀತಿ ಇವಾಗಲೂ ಸಹ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರ ಜೊತೆಗೆ APMCಗಳು ಕ್ಲೋಸ್ ಆಗುವುದಿಲ್ಲ
ಬೇಕಾದ್ರೆ ನಿಮ್ಮ ಒಂದು ಪ್ರಾಡಕ್ಟ್ಸ್ ಅನ್ನು ಅಲ್ಲೂ ಸಹ ಮಾರಾಟ ಮಾಡ್ಕೋಬಹುದು ಅಂತ ಹೇಳಿ ಸರ್ಕಾರ ಇದಕ್ಕೆ ಬದಲಾವಣೆ ತರಬೇಕು ಅಂತ ಹೇಳಿ ಹೇಳ್ತಾ ಇದೆ. ಸೋ ಇದು ನಮ್ಮ ಫಸ್ಟ್ ಮಸೂದೆ. ನೀವು ಯಾರಿಗಾದ್ರೂ ಮಾರಾಟ ಮಾಡಬಹುದು ಅಥವಾ ಆನ್ಲೈನ್ ಟ್ರೇಡ್ ಮಾಡಬಹುದು ಅಥವಾ ಬೇಕಾದ್ರೆ ರೈತ ಸಂಘಗಳನ್ನು ನೀವು ಕಟ್ಟಿಕೊಂಡು ಅದರ ಮೂಲಕ ಸಹ ಮಾರಾಟ ಮಾಡಬಹುದು ಅಂತ ಹೇಳಿ ಹೇಳ್ತಾ ಇದ್ರು. ಅಂದ್ರೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇಲ್ಲಿಂದ ಯಾರಿಗಾದ್ರೂ ಮಾರಾಟ ಮಾಡಬಹುದಿತ್ತ ಅಂದ್ರೆ ಇಲ್ಲ. ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನ ಎಲ್ಲಡೆ ಎಲ್ಲರಿಗೂ ಮಾರಾಟ ಮಾಡಬಹುದು ಅನ್ನೋದು ತುಂಬಾ ರಿಸ್ಟ್ರಿಕ್ಷನ್ ಇಂದ ಕೂಡಿತ್ತು. ಒಬ್ಬ ರೈತ ಬೇರೆ ಕಡೆ ಹೋಗಿ ತನ್ನ ಸರಕುಗಳನ್ನ ಮಾರಾಟ ಮಾಡಬೇಕು ಅಂತಂದ್ರೆ ಹಲವು ರಿಸ್ಟ್ರಿಕ್ಷನ್ಸ್ ಮತ್ತು ಲಿಟಿಗೇಷನ್ಸ್ ಗಳು ಇದ್ವು. ಆದ್ರೆ ಎಲ್ಲಾ ಲಿಟಿಗೇಷನ್ಸ್ ಅನ್ನ ಎಲ್ಲವನ್ನು ತೆಗೆದು ಹಾಕ್ತಾ ಇದೆ ಈ ಒಂದು ಫಸ್ಟ್ ಮಸೂದೆ ಅನ್ನೋದು. ಇದನ್ನ ರೈತರ ವಿದ್ರೋಹ ವಿರೋಧ ಮಾಡ್ತಿದ್ದಾರೆ. ಎಂಎಸ್ಪಿ ಮತ್ತು ಎಪಿಎಂಸಿ ಗಳು ನಿಂತು ಹೋಗ್ತವೆ ಅನ್ನೋ ಒಂದು ಭಯ, ಮತ್ತೆ ಯಾರು ಕೊಂಡ್ಕೊಂಡಿಲ್ಲ ಅಂತಂದ್ರೆ ಅಭದ್ರತೆ ಕಾಡುತ್ತೆ ಅನ್ನೋದೊಂದು ಭಯ. ಸೊ ಇದ್ರಲ್ಲೂ ಸಹ ಈ ಒಂದು ಪಂಜಾಬ್ ಹರಿಯಾಣದ ಜನರೇ ಜಾಸ್ತಿ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗವಹಿಸಿದ್ದಾರೆ. ಯಾಕೆ ಅಂತಂದ್ರೆ ಎಂಎಸ್ಪಿ ಅನ್ನ ಹೆಚ್ಚಾಗಿ ಪಡೀತಾ ಇರೋದು ಯಾರು ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣ. ಎಪಿಎಂಸಿ ಸಿಸ್ಟಮ್ ಅನ್ನೋದು ತುಂಬಾ ಚೆನ್ನಾಗಿ ನಡೀತಾ ಇರೋದು ಎಲ್ಲಿ ಅಂತಂದ್ರೆ ಪಂಜಾಬ್ ಮತ್ತು ಹರಿಯಾಣದಲ್ಲಿ. 60% ಆಫ್ ಫುಡ್ ಗ್ರೇನ್ಸ್ ಅನ್ನ ಇದು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಗೊಳುತ್ತಲ್ವಾ, ಅದು ನಮ್ಮ ಗುಜರಾತ್ ನಿಂದಾನೇ ಗುಜರಾತ್ ಮತ್ತು ಸಾರಿ ಪಂಜಾಬ್ ಮತ್ತು ಹರಿಯಾಣ ಇಂದಾನೇ ಹೋಗ್ತಾ ಇರೋದು. ಸೊ ಹಾಗಾಗಿ ಆಲ್ರೆಡಿ ಎಪಿಎಂಸಿ ಅನ್ನೋದು ತುಂಬಾ ಚೆನ್ನಾಗಿ ನಡೀತಾ ಇದೆ. ಇಂತ ಸಂದರ್ಭದಲ್ಲಿ ಯಾಕೆ ಅದನ್ನ ನೀವು ಬೇರೆ ಕಾನೂನುಗಳನ್ನ ತಂದು ಕನ್ಫ್ಯೂಸ್ ಮಾಡ್ತೀರಾ ಅಂತ ಹೇಳಿ ಅಲ್ಲಿನ ಜನರು ಅಲ್ಲಿನ ರೈತರು ಹೋರಾಟಕ್ಕೆ ಇಳಿದಿದ್ದಾರೆ. ಎರಡನೇ ಬಿಲ್ ನೋಡೋದಾದ್ರೆ ದ ಫಾರ್ಮರ್ಸ್ ಎಂಪವರ್ಮೆಂಟ್ ಅಂಡ್ ಪ್ರೊಟೆಕ್ಷನ್ ಅಗ್ರಿಮೆಂಟ್ ಆಫ್ ಪ್ರೈಸ್ ಅಸ್ಯೂಮ್ ಅಶ್ಯೂರೆನ್ಸ್ ಅಂಡ್ ಫಾರ್ಮ್ ಸರ್ವಿಸಸ್ ಬಿಲ್ 2020. ರೈತರಿಗೆ ಸಬಲೀಕರಣ ಮತ್ತು ಸಂರಕ್ಷಣೆ ಬೆಲೆ ಭರವಸೆ ಮತ್ತು ಕೃಷಿ ಸೇವೆಗಳ ಮಸೂದೆ 2020. ಸೊ ಈ ಒಂದು ಸೆಕೆಂಡ್ ಮಸೂದೆ ಏನ್ ಹೇಳುತ್ತೆ ಅಂತಂದ್ರೆ ರೈತರು ಮತ್ತು ವ್ಯಾಪಾರಿಗಳ ನಡುವಿನ ಒಪ್ಪಂದದ ಬಗ್ಗೆ ಈ ಮಸೂದೆ ಅನ್ನೋದು ಹೇಳುತ್ತೆ. ವ್ಯಾಪಾರಿಗಳು ರೈತರ ಬಳಿ ಬಂದು ಅವ್ರ ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೋಬಹುದು. ನೀವು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಅನ್ನ ನೀವು ಪ್ರೊಡ್ಯೂಸ್ ಮಾಡಿ ಕೊಡಿ, ಈ ಬೆಲೆಗೆ ನಾವು ತಗೊಳ್ತೀವಿ ಅಂತ ಹೇಳಿ ಅವರೊಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂತಾರೆ. ಸೊ ಅಗ್ರಿಮೆಂಟ್ ಆದಾದ್ಮೇಲೆ ಒಂದು ವ್ಯಾಪಾರಿಗೆ ಏನ್ ರಿಕ್ವೈರ್ಮೆಂಟ್ಸ್ ಇರುತ್ತೋ ಆ ರಿಕ್ವೈರ್ಮೆಂಟ್ ಆಧಾರದ ಮೇಲೆ ರೈತ ಅನ್ನೋನು ಬೆಳೆಗಳನ್ನ ಬೆಳೆದು ಅವರು ಆ ಒಂದು ಅಗ್ರಿಮೆಂಟ್ ಟೈಮ್ ಅಲ್ಲಿ ಏನ್ ಮಾಡ್ಕೊಂಡಿರ್ತಾರೋ ಆ ಬೆಲೆಗೆ ಮಾರಾಟ ಮಾಡುವಂತದ್ದು ಈ ಒಂದು ಎರಡನೇ ಮಸೂದೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಪ್ಪಂದ ಹೇಗ್ ಮಾಡ್ಕೋಬೇಕು ಅಂತ ಹೇಳಿ ಈ ಒಂದು ಮಸೂದೆ ಹೇಳುತ್ತೆ. ಅದರ ಜೊತೆಗೆ ಆ ಮಸೂದೆ ಮಾಡುವಂತ ಒಂದು ಅಗ್ರಿಮೆಂಟ್ ಆದ್ಮೇಲೆ ರೈತರು ಮತ್ತು ಕೃಷಿಕರ ನಡುವೆ ಏನಾದ್ರೂ ವ್ಯಾಜ್ಯಗಳು ಬಂತು ಅಂತಂದ್ರೆ ಅದಕ್ಕೂ ಸಹ ನ್ಯಾಯವಿಧಾನವನ್ನ ಇವರು ಹೇಳಿದ್ದಾರೆ. ಸೊ ಸಬ್ ಡಿವಿಷನಲ್ ಕೋರ್ಟ್ ಜಿಲ್ಲಾ ಮಟ್ಟದಲ್ಲಿರುವಂತಹ ಸಬ್ ಡಿವಿಷನ್ ಕೋರ್ಟ್ ಅಲ್ಲಿ ಆ ವ್ಯಾಜ್ಯಗಳನ್ನ 30 ದಿನಗಳ ಒಳಗಾಗಿ ಬಗೆಹರಿಸ್ಕೋಬಹುದು. ಸೊ ಇಲ್ಲಿ ನ್ಯಾಯವಿಧಾನವು ಸಹ ಇಲ್ಲಿ ಹೇಳಲಾಗಿದೆ 30 ದಿನಗಳ ಒಳಗಡೆ. ಸೊ ಹಾಗಾದ್ರೆ ಇವಾಗ ಯಾವ್ದೊಂದು ದೊಡ್ಡ ಕಂಪ್ನಿಯೊಂದಿಗೆ ಸಣ್ಣ ರೈತ ಒಪ್ಪಂದ ಮಾಡ್ಕೊಂಡಿದ್ದಾರೆ ಅಂತಂದಾಗ ಆ ಸಣ್ಣ ಒಂದು ವ್ಯಾಪಾರಿ ಅನ್ನೋರು ಅಂದ್ರೆ ಕೃಷಿಕ ಅನ್ನೋರು ವ್ಯಾಪಾರಿ ಜೊತೆ ಹೇಗೆ ಅವರು ಕಂಪೀಟ್ ಮಾಡಕ್ಕಾಗುತ್ತೆ, ವ್ಯಾಜ್ಯಗಳನ್ನ ಹೇಗೆ ಪರಿಹರಿಸ್ಕೋಬೇಕು ಅದಕ್ಕೂ ಹೇಳಿದ ಒಂದು ಸರ್ಕಾರ ಏನಂತಂದ್ರೆ ರೈತ ಯಾವ ಒಂದು ಪ್ರದೇಶಕ್ಕೆ ಸೇರಿರ್ತಾರೋ ಅಲ್ಲಿನ ಒಂದು ನ್ಯಾಯ ವ್ಯವಸ್ಥೆಗೆ ಆ ಒಂದು ಸಂಬಂಧಪಟ್ಟಂತ ವ್ಯಾಪಾರಿ ಬರಬೇಕಾಗುತ್ತೆ. ಉದಾಹರಣೆಗೆ ಕೊಪ್ಪಳದ ರೈತ ಅನ್ನೋರು ಸೊ ಮುಂಬೈಲಿರುವಂತಹ ವ್ಯಾಪಾರಿಯೊಂದಿಗೆ ವ್ಯವಹಾರವನ್ನ ಮಾಡಿದ ಸಂದರ್ಭದಲ್ಲಿ ಏನಾದ್ರೂ ವ್ಯಾಜ್ಯಗಳು ಬಂತು ಅಂತಂದ್ರೆ ಮುಂಬೈ ವ್ಯಾಪಾರಿ ಅನ್ನೋದು ಕೊಪ್ಪಳ ಒಂದು ಸಬ್ ಡಿವಿಷನ್ ಕೋರ್ಟ್ಗೆ ಬಂದು ಆ ವ್ಯಾಜ್ಯಗಳನ್ನ ಪರಿಹರಿಸಿಕೊಳ್ಬೇಕಾಗುತ್ತೆ. ಸೊ ಇಷ್ಟು ಪವರ್ಸ್ ಅನ್ನೋದು ಮುಂದೆ ಇರುತ್ತೆ. ಅದಾದ್ಮೇಲೆ ಮಾರಾಟಕ್ಕೆ ಸಂಬಂಧಪಟ್ಟಂತೆ ಮಾರಾಟಕ್ಕೂ ಸಂಬಂಧದ ಎಲ್ಲಾ ರಿಸ್ಕ್ ಸಹ ಆ ಒಂದು ಉದ್ಯಮಿಯ ಮೇಲೆ ಇರುತ್ತೆ. ಯಾಕೆ ಅಂತಂದ್ರೆ ಆಲ್ರೆಡಿ ಒಂದು ರೇಟ್ ಅನ್ನೋದು ಫಿಕ್ಸ್ ಆಗಿರುತ್ತಲ್ವಾ, ಆ ರೇಟ್ ನ ಅನ್ವಯನೆ ಆ ವ್ಯಾಪಾರಿಯನ್ನು ತಗೋಬೇಕಾಗುತ್ತೆ. ಮಾರುಕಟ್ಟೆಯಲ್ಲಿ ಇವನ್ ಬೆಲೆ ಕಡಿಮೆ ಆಯ್ತು ಅಂತಂದ್ರೂ ಸಹ ಫಸ್ಟ್ ಒಪ್ಪಂದದಲ್ಲಿ ಏನು ಬೆಲೆ ಇದೆಯೋ ಅದೇ ಬೆಲೆಗೆ ಆ ಒಂದು ಮಾರಾಟಗಾರ ಅನ್ನೋನು ಅಂದ್ರೆ ವ್ಯಾಪಾರಿ ಅನ್ನೋನು ರೈತರಿಂದ ಸರಕುಗಳನ್ನ ಕೊಂಡ್ಕೋಬೇಕಾಗುತ್ತೆ. ಸೊ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವಂತ ಒಂದು ಗಂಡಾಂತರ ಅಥವಾ ರಿಸ್ಕ್ ಮಾರ್ಕೆಟಿಂಗ್ ರಿಸ್ಕ್ ಅನ್ನೋದು ರೈತರ ಮೇಲೆ ಇರೋದಿಲ್ಲ. ಸೊ ಇಷ್ಟು ನಮ್ಮ ಸರ್ಕಾರ ಹೇಳುವಂತದ್ದು. ರೈತರು ಯಾಕೆ ಹೋರಾಟ ಮಾಡ್ತಾರೆ, ಅವರ ಸಮಸ್ಯೆಗಳು ಏನಂತಂದ್ರೆ ರೈತರು ಸ್ವಾತಂತ್ರ್ಯ ಕಳೆದುಕೊಳ್ಬಹುದು ಅಂತ ಹೇಳಿ ಹೇಳ್ತಾ ಇದಾರೆ. ಅಫ್ಕೋರ್ಸ್ ಇವಾಗ ಯಾವ್ದೋ ಒಂದು ಕಂಪ್ನಿ ಬಂದು ರೈತರ ಹತ್ರ ನಿಮ್ಮ ಸರಕುಗಳನ್ನ ಕೊಂಡ್ಕೊಂತೀನಿ ಪರ್ಟಿಕ್ಯುಲರ್ ಸರಕನ್ನು ಉತ್ಪಾದನೆ ಮಾಡಿ ಅಂತ ಹೇಳಿದಾಗ ಸೊ ಎಲ್ಲೋ ಒಂದ್ ಕಡೆ ಅವರು ಸ್ವಾತಂತ್ರ್ಯ ಕಳ್ಕೊಂತೀವಿ ಅಂತ ಹೇಳಿ ನಾವೆಲ್ಲ ಪ್ರೈವೇಟ್ ಪೀಪಲ್ ನ ಕೈಲಿ ಹೋಗ್ಬಿಡ್ತೀವಿ ಅಂತ ಹೇಳಿ ರೈತರು ಹೋರಾಟವನ್ನ ಮಾಡ್ತಾ ಇರುವಂತದ್ದು. ಸೆಕೆಂಡ್, ಬೆಲೆ ನಿರ್ಧಾರ. ಬೆಲೆ ನಿರ್ಧಾರ ಹೇಗಾಗುತ್ತೆ ನೋಡಿ, ಯಾವ್ದೋ ಒಂದು ರೇಟ್ ಅಂತ ಹೇಳಿ ಹೇಳ್ತಾರೆ. ಸೊ ಬೆಲೆ ನಿರ್ಧಾರ ಒಬ್ಬ ವ್ಯಾಪಾರಿ ಇದೇ ಬೆಲೆಗೆ ಕೊಂಡ್ಕೊಳ್ತೀನಿ ಅಂತ ಹೇಳಿ ಯಾವ ಆಧಾರದ ಮೇಲೆ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಸೆಕೆಂಡ್ ಕ್ವಶನ್. ಬೆಲೆ ನಿರ್ಧಾರ ಹೇಗಾಗುತ್ತೆ ಅಂತ ಹೇಳಿ ಕ್ವಶನ್ ಅನ್ನ ಮಾಡ್ತಾ ಇದ್ದಾರೆ.
ಅದಾದ್ಮೇಲೆ ಚಿಕ್ಕ ರೈತರಂದ್ರೆ ಸಾಮಾನ್ಯವಾಗಿ ಭಾರತದಲ್ಲಿ 80% ಆಫ್ ರೈತರು ಸಣ್ಣ ರೈತರು ಅಂದ್ರೆ ಸಣ್ಣ ಭೂಮಿಯನ್ನು ಹೊಂದಿರುವಂತಹ ರೈತರು 20% ಆಫ್ ಜನರು ಅಷ್ಟೇ ದೊಡ್ಡ ರೈತರನ್ನು ನಾವು ಕಾಣಬಹುದು ಇಂತಹ ಸಂದರ್ಭದಲ್ಲಿ ಒಬ್ಬ ವ್ಯಾಪಾರಿ ವ್ಯಾಪಾರ ಮಾಡಬೇಕು ಅಂತ ಅಂದಾಗ ಲಾಭ ಕೊಡುವಂತಹ ಸರಕುಗಳನ್ನಷ್ಟೇ ಅವನು ತಗೊಳ್ತಾನೆ ಹಾಗಾಗಿ ಆ ಒಂದು ರೈತರು ಬೆಳೆದ ಎಲ್ಲಾ ಸರಕುಗಳನ್ನು ಕೊಂಡುಕೊಳ್ಳೋಕ್ಕಿಂತ ವಾಣಿಜ್ಯ ಬೆಳೆಗಳನ್ನೇ ಬೆಳೆಯಿರಿ ಅಂತ ಹೇಳಬಹುದಲ್ಲ ಅವರಿಗೆ ಸೊ ಹಾಗಾಗಿ ಅದೊಂದು ರಿಸ್ಕ್ ಇದೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ರೈತರು ಅದರಲ್ಲಿ ಕಾಳಸಂತೆ ಅಂತಂದ್ರೆ ಆ ಸರಕುಗಳನ್ನ ಶೇಖರಣೆ ಮಾಡಿ ಬೆಲೆ ಹೆಚ್ಚುವಂತ ಯಾವುದೋ ಒಂದು ಕಮೋಡಿಟಿಯನ್ನ ಒಂದು ಶೇಖರಣೆ ಮಾಡಿ ಬೆಲೆ ಹೆಚ್ಚಾಗುವಂತ ಮಾಡಿ ಬೆಲೆ ಹೆಚ್ಚಾದಂತ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪನೇ ಮಾರುಕಟ್ಟೆಗೆ ಬಿಡುವ ಮೂಲಕ ಲಾಭ ಗಳಿಸಬಹುದಲ್ವಾ ಸೊ ಅದು ಒಂದು ಹೇಳಲಾಗುತ್ತೆ ಇಷ್ಟು ಸಮಸ್ಯೆಗಳನ್ನ ರೈತರು ಸಹ ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಸೊ ಸರ್ಕಾರ ಬೆಲೆ ನಿರ್ಧಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಏನ್ ಮಾಡಬೇಕು ಸೂಕ್ತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡು ಅಥಾರಿಟಿಯನ್ನ ಮಾಡಬೇಕಾಗುತ್ತೆ ಅದರ ಜೊತೆಗೆ ನ್ಯಾಯ ನಿರ್ಣಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೂ ಸಹ ರೈತರ ಪರವಾಗಿ ಕೆಲವೊಂದು ನಿಲುವುಗಳು ಇರುವಂತಹ ಒಂದು ನ್ಯಾಯ ವ್ಯವಸ್ಥೆಯನ್ನು ಜಾರಿ ಮಾಡಬೇಕಾಗುತ್ತೆ ಮತ್ತೆ ವಾಣಿಜ್ಯ ಬೆಳೆಗಳನ್ನ ಬೆಳೆಯಿರಿ ಅಂತ ಅಂದ್ರೆ ಸಣ್ಣ ರೈತರು ಏನ್ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳನ್ನ ರೈತರಿಗೆ ಭರವಸೆ ನೀಡುವಂತದನ್ನ ಮಾಡಬೇಕಾಗುತ್ತೆ ಕಾಳಸಂತೆ ನಡೆಯದಂತೆ ಇರುವಂತಹ ಕಾನೂನುಗಳನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡಬೇಕಾಗುತ್ತೆ ಸೊ ಇಷ್ಟು ನಮ್ಮ ಸೆಕೆಂಡ್ ಮಸೂದೆ ಮೂರನೇ ಬಿಲ್ ಯಾವುದು ಅಂತ ಅಂದ್ರೆ ಅಗತ್ಯ ಸರಕುಗಳ ತಿದ್ದುಪಡಿ ಮಸೂದೆ 2020 ದ ಎಸೆನ್ಷಿಯಲ್ ಕಮೋಡಿಟೀಸ್ ಅಮೆಂಡ್ಮೆಂಟ್ ಬಿಲ್ 2020 ಸೊ ಈ ಒಂದು ಬಿಲ್ ಅನ್ನೋದು 1955ರಲ್ಲಿ ಆಲ್ರೆಡಿ ಇತ್ತು ಅದಕ್ಕೆ ಇತ್ತೀಚಿನಲ್ಲಿ ಅಂದ್ರೆ 2020ರಲ್ಲಿ ಏನ್ ಮಾಡಿದ್ರು ಅಮೆಂಡ್ಮೆಂಟ್ ಮಾಡಿದ್ದಾರೆ ಸೊ ಆ ಬಿಲ್ಲಿನ ಪ್ರಕಾರ ಏನು ಅಂತಂದ್ರೆ ಸರ್ಕಾರ ಕೆಲವೊಂದು ಸರಕುಗಳನ್ನ ಅಗತ್ಯ ಸರಕುಗಳ ಅಂತ ಹೇಳಿ ಲಿಸ್ಟ್ ಮಾಡಿ ಇಟ್ಟಿದೆ ಆ ಲಿಸ್ಟ್ ಮಾಡಿರೋದ್ರಿಂದ ಅಗತ್ಯ ಸರಕುಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸೊ ಅದು ಬೇರೆ ಬೇರೆಯವರಿಗೆ ಮಾರಾಟ ಮಾಡಬೇಕಾದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನೋದು ಇತ್ತು ರೈತ ತನ್ನ ಅಗತ್ಯ ವಸ್ತುಗಳು ಅಂತ ಫಿಕ್ಸ್ ಮಾಡಿರೋದನ್ನ ಬೇರೆಯವರಿಗೆ ಮಾರಾಟ ಮಾಡಬೇಕು ಅಂತಂದ್ರೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇತ್ತು ಯಾಕೆ ರಿಸ್ಟ್ರಿಕ್ಷನ್ಸ್ ಇತ್ತು ಅಂತಂದ್ರೆ ಆ ಅಗತ್ಯ ಸರಕುಗಳು ಎಲ್ರಿಗೂ ಬೇಕಾಗಿರುತ್ತೆ ನಮ್ಮ ದೇಶದಲ್ಲಿ ಇರಬೇಕಾಗುತ್ತೆ ಅದನ್ನ ಬಿಟ್ಟು ಬೇರೆಯವರಿಗೆ ಮಾರಾಟ ಮಾಡಿದಾಗ ನಮ್ಮ ದೇಶದಲ್ಲಿ ಅವುಗಳ ಕೊರತೆ ಉಂಟಾಗಬಹುದು ಸೊ ಹಾಗಾಗಿ ಸಮಸ್ಯೆಯನ್ನು ಉಲ್ಬಣ ಆಗುತ್ತೆ ಅಥವಾ ಹಣದುಬ್ಬರ ಅನ್ನೋದ್ರ ಹೆಚ್ಚಾಗುತ್ತೆ ಅನ್ನೋ ದೇಶದಿಂದ ಅಗತ್ಯ ಸರಕುಗಳಂತ ಲಿಸ್ಟ್ ಮಾಡಿ ಅವುಗಳ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅನ್ನ ಮಾಡಿತ್ತು ಆದ್ರೆ ಪ್ರಸ್ತುತ ಇವತ್ತು ಭಾರತ ಸರ್ಕಾರ ಏನ್ ಮಾಡಿದೆ ಅಂತಂದ್ರೆ ಈರುಳ್ಳಿ ಆಲೂಗೆಡ್ಡೆ ಎಣ್ಣೆ ಕಾಳುಗಳು ದ್ವಿದಳ ಧಾನ್ಯ ಮತ್ತು ಏಕದಳ ಧಾನ್ಯಗಳನ್ನ ಈ ಒಂದು ಲಿಸ್ಟ್ ಇಂದ ತೆಗೆದು ಹಾಕಿದೆ ಯಾಕೆ ಈ ಲಿಸ್ಟ್ ಅನ್ನು ತೆಗೆದು ಹಾಕಿದೆ ಎಸೆನ್ಷಿಯಲ್ ಗುಡ್ ಲಿಸ್ಟ್ ಅಂತ ತೆಗೆದು ಹಾಕಿದೆ ಯಾಕೆಂದ್ರೆ ಇವುಗಳ ಮೇಲೆ ಇರುವಂತಹ ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ನೀತಿ ನಿರ್ಬಂಧಗಳನ್ನ ತೆಗೆದು ಹಾಕುವಂತ ಉದ್ದೇಶದಿಂದ ಇವುಗಳಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಅನ್ನೋದು ಕ್ರಿಯೇಟ್ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಗತ್ಯ ಸರಕುಗಳ ಲಿಸ್ಟ್ ಇಂದ ಇವುಗಳನ್ನ ತೆಗೆದು ಹಾಕಲಾಗಿದೆ ಇದು ಸಹ ಕೆಲವೊಂದು ಕಡೆ ವಿರೋಧ ವ್ಯಕ್ತವಾಗ್ತಾ ಇದೆ ಯಾಕೆ ಅಂತಂದ್ರೆ ಇವಾಗ ನಾನು ಹೇಳಿದ್ನಲ್ಲ ಹಳೆ ಕಾಲದ ಒಂದು ಹಣದುಬ್ಬರ ಸ್ಥಿತಿ ಮತ್ತೆ ಉಲ್ಬಣ ಆಗುತ್ತೆ ಸೊ ಎಲ್ಲಾ ಸರಕುಗಳು ಪ್ರೈವೇಟ್ ಪೀಪಲ್ ಗೆ ಮಾರಾಟ ಮಾಡಿದಾಗ ಸಾಮಾನ್ಯ ಜನರು ಏನಾಗ್ತಾರೆ ಕಷ್ಟಕ್ಕೆ ಸಿಲುಕ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನ ಬೇಡ ಅಂತ ಹೇಳಿ ಹೇಳಲಾಗ್ತಾ ಇದೆ ಸೊ ಇಲ್ಲಿಗೆ ನಮ್ಮ ಮೂರು ಕಾಯ್ದೆಗಳಿದೆ ಆದರೆ ಈ ಒಂದು ಕಾಯ್ದೆ ರೈತರು ಅಷ್ಟು ವಿರೋಧ ವ್ಯಕ್ತಪಡಿಸ್ತಾ ಇಲ್ಲ ಮೊದಲಿನ ಎರಡು ಕಾಯ್ದೆಗಳಿಗೆ ಸಂಬಂಧಪಟ್ಟಂತೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಥ್ಯಾಂಕ್ ಯು